ಶ್ರೀ ಸಾಯಿ ಸಚ್ಚರಿತ್ರೆ 43 ಹಾಗೂ 44ನೇ ಅಧ್ಯಾಯಗಳು. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಸಾಯಿಯವರ ಮಹಾಸಮಾಧಿಯ ವಿವರವೂ ಇದೆ. ಪೂರ್ವ ಸಿದ್ಧತೆ, ಸಮಾಧಿ ಮಂದಿರ, ಇಟ್ಟಂಗಿ ಚೂರಾದುದು, 72 ಗಂಟೆಗಳ ಕಾಲ ಸಮಾಧಿ, ಜೋಗವರ ಸನ್ಯಾಸ, ಅಮೃತ ವಚನಗಳು, ಇವುಗಳನ್ನೆಲ್ಲ ಶ್ರೀ ಹೇಮಾಡಪಂತರು ವಿವರಿಸಿದ್ದಾರೆ. ಪೂರ್ವ ಸಿದ್ಧತೆ. ಮನುಷ್ಯನು ಪ್ರಾಪಂಚಿಕ ಸುಖಗಳನ್ನು ಮರೆತು ಪಾರಮಾರ್ಥಿಕ ವಿಷಯಾಸಕ್ತನಾಗುವಂತೆಯೂ ಮತ್ತು ಪರಲೋಕದಲ್ಲಿ ಅವನ ಪ್ರಗತಿ ಸುಗಮವಾಗಲೆಂದು ಅವನ ಮರಣ ಸನ್ನಿಹಿತವಾಗಿರುತ್ತಿರುವಾಗ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುವುದು ಹಿಂದೂ ಧರ್ಮದ ಪದ್ಧತಿ. ಪರೀಕ್ಷಿತ ರಾಜನು ಬ್ರಾಹ್ಮಣ ಋಷಿಪುತ್ರ ಒಬ್ಬನಿಂದ ಶಪಿಸಲ್ಪಟ್ಟು ಒಂದು ವಾರದೊಳಗೆ ಮರಣ ಹೊಂದಬೇಕೆಂದಾಗ ಮಹಾಯೋಗಿಗಳಾದ ಶುಕಾಚಾರ್ಯರು ಅವನಿಗೆ ಒಂದು ವಾರದಲ್ಲಿ ಭಾಗವತವನ್ನು ಓದಿ ಹೇಳಿದರು ಎಂಬುದು ನಮಗೆ ತಿಳಿದ ವಿಷಯ. ಇದೇ ಪದ್ಧತಿ ಈಗಲೂ ಅನುಸರಿಸಲ್ಪಟ್ಟು ಮರಣ ಹೊಂದುವ ಮೊದಲು ಭಾಗವತ, ಗೀತೆ ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುತ್ತಾರೆ. ದೇವರ ಅವತಾರ ರೂಪಿಯಾದ ಬಾಬಾ ಅವರಿಗೆ ಯಾರ ಸಹಾಯವೂ ಬೇಕಿರಲಿಲ್ಲ. ಆದರೆ ಸಾಮಾನ್ಯ ಜನರಿಗೆ ಪಾಠ ಕಲಿಸುವುದರ ಸಲುವಾಗಿ ಅವರೂ ಸಹ ಇದೇ ಪದ್ಧತಿಯನ್ನು ಅನುಸರಿಸಿದರು. ತಾವು ಮರಣ ಹೊಂದುವೆನೆಂದು ಅವರಿಗೆ ತಿಳಿದಾಗ ವಜೇ ಎಂಬ ಭಕ್ತರಿಗೆ ತಮ್ಮ ಮುಂದೆ ಶ್ರೀರಾಮ ವಿಜಯವನ್ನು ಓದಿ ಹೇಳುವಂತೆ ಆಜ್ಞಾಪಿಸಿದರು. ವಜೇ ಅವರು ಒಂದು ವಾರದಲ್ಲಿ ಅದನ್ನು ಓದಿ ಮುಗಿಸಿದರು. ಬಾಬಾ ಅವರು ಅದನ್ನು ಇನ್ನೊಂದು ಸಲ ಓದಿ ಹೇಳುವಂತೆ ಆಜ್ಞಾಪಿಸಿದರು. ಈ ರೀತಿ 11 ದಿನಗಳು ಗತಿಸಿದವು. 3 ದಿನಗಳಲ್ಲಿ ಮತ್ತೊಂದು ಬಾರಿ ಪಠಿಸಿ ವಜೇ ಬಹಳ ಬಳಲಿದ್ದರು. ಆಗ ಬಾಬಾ ಅವರು ವಜೆಯವರ ಪಠಣ ನಿಲ್ಲಿಸಿದರು. ಇದಕ್ಕೆ 2 ದಿನಗಳ ಮುಂಚೆ ಬಾಬಾ ಭಿಕ್ಷೆ ಬೇಡುವುದನ್ನು ಬಿಟ್ಟು ಸುಮ್ಮನೆ ಮಸೀದಿಯಲ್ಲಿ ಕುಳಿತಿರುತ್ತಿದ್ದರು. ಕೊನೆಯ ತನಕವೂ ಅವರು ಜಾಗೃತರಾಗಿದ್ದು ಭಕ್ತರಿಗೆ ಉಪದೇಶಗಳನ್ನು ಮಾಡುತ್ತಲೇ ಇದ್ದರು. ತಮ್ಮ ನಿರ್ಗಮದ ಕಾಲವನ್ನು ಯಾರಿಗೂ ಸರಿಯಾಗಿ ತಿಳಿಸಿರಲಿಲ್ಲ. ಕಾಕಾ ಸಾಹೇಬ್ ಮತ್ತು ಬೂಟಿ ಅವರು ಪ್ರತಿದಿನವೂ ಬಾಬಾ ಅವರ ಜೊತೆಯಲ್ಲಿಯೇ ಊಟ ಮಾಡುತ್ತಿದ್ದರು. ಆದರೆ 15/10/1918 ದಿನ ಮಾತ್ರ ಅವರು ತಮ್ಮ ಮನೆಗೆ ಊಟಕ್ಕೆ ಹೋಗುವಂತೆ ಆಜ್ಞಾಪಿಸಿದರು. ಆದರೂ ಲಕ್ಷ್ಮೀಬಾಯಿ ಸಿಂಧೆ, ಭಾಗೋಜಿ ಸಿಂಧೆ, ಬಯಾಜಿ ಪಾಟೀಲ್, ಲಕ್ಷ್ಮಣ್ ಜೋಶಿ, ಬಾಳಾ ಶಿಂಪಿ ಮತ್ತು ನಾನಾ ಸಾಹೇಬ್ ನಿಮೋಣಕರ್ ಇವರು ಮಾತ್ರ ಅಲ್ಲಿದ್ದರು. ಬಾಬಾ ಲಕ್ಷ್ಮೀಬಾಯಿಗೆ 9 ರೂಪಾಯಿಗಳನ್ನು ಕೊಟ್ಟು ಮೈಯಲ್ಲಿ ಸರಿಯಾಗಿಲ್ಲವೆಂದು ಹೇಳಿ ತಮ್ಮನ್ನು ಬೂಟಿವಾಡಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದರು. ಈ ರೀತಿ ಹೇಳುತ್ತಾ ಬಯಾಜಿಯವರ ತೊಡೆಯ ಮೇಲೆ ಮಲಗಿ ತಮ್ಮ ಹಸುವನ್ನು ನೀಗಿದರು. ಬಯಾಜಿ ಅವರ ಉಸಿರಾಟ ನಿಂತಿದ್ದನ್ನು ಗಮನಿಸಿ ಕೆಳಗಡೆ ಕುಳಿತಿದ್ದ ನಾನಾ ಅವರನ್ನು ಕರೆದರು. ನಾನಾ ಅವರು ಸ್ವಲ್ಪ ನೀರು ತಂದು ಅವರ ಬಾಯಿಯಲ್ಲಿ ಹಾಕಿದರು. ಅದು ಹೊರಗೆ ಬಂದಿತ್ತು. ಆಗ ಅವರು ಓ ದೇವಾ ಎಂದು ಜೋರಾಗಿ ಕೂಗಿಕೊಂಡರು. ಬಾಬಾ ಅವರು ಕಣ್ಣು ತೆರೆದು ಹಾ ಎಂದು ಹೇಳಿದಂತೆ ಕೇಳಿಬಂತು. ಬಾಬಾ ಅವರ ಮರಣದ ವಾರ್ತೆ ಕಾಳ್ಗಿಚ್ಚಿನಂತೆ ಶಿರಡಿಯಲ್ಲೆಲ್ಲ ಕ್ಷಣ ಮಾತ್ರದಲ್ಲಿ ಪಸರಿಸಿತು. ಮಸೀದಿಯಲ್ಲಿ ಭಕ್ತವೃಂದವು ನೆರೆದು ತಮಗೆ ಉಂಟಾದ ಅಪಾರವಾದ ನಷ್ಟವನ್ನು ಕುರಿತು ಶೋಕಿಸಹತ್ತಿದವು. ಕೆಲವರು ಅಳುತ್ತಿದ್ದರು, ಕೆಲವರು ಬೀದಿಯಲ್ಲಿಯೇ ಮೂರ್ಛಿತರಾದರು. ಸಮಸ್ತ ಚರಾಚರಗಳು ಕಂಬನಿ ಸುರಿಸಿದವು. ಎಲ್ಲಿ ನೋಡಿದರೂ ನೀರವತೆಯೇ ತಲೆ ಎತ್ತಿ ಶೋಕವೇ ಹೊಳೆಯಾಗಿ ಹರಿಯುತ್ತಿತ್ತು. ಆಗ ಬಾಬಾ ಅವರ ದೇಹವನ್ನು ಹೇಗೆ ಸಂಸ್ಕಾರ ಮಾಡಬೇಕೆಂಬ ಪ್ರಶ್ನೆ ಉದ್ಭವಿಸಿತು. ಕೆಲವು ಮಹಮ್ಮದೀಯರು ಮಸೀದಿಯ ಅಂಗಳದಲ್ಲಿ ದೇಹವನ್ನು ಸಮಾಧಿ ಮಾಡಿ ಅದರ ಮೇಲೆ ಗೋರಿ ಕಟ್ಟಬೇಕೆಂದು ಅಭಿಪ್ರಾಯ ಪಟ್ಟರು. ಕುಶಾಲ್ ಚಂದ್ ಮಾರ್ವಾಡಿ ಮತ್ತು ಅಮೀರ್ ಶಕ್ಕರ್ ಅವರು ಈ ಅಭಿಪ್ರಾಯವನ್ನು ಅನುಮೋದಿಸಿದರು. ಆದರೆ ಹಳ್ಳಿಯ ಮುಖ್ಯಸ್ಥರಾದ ರಾಮಚಂದ್ರ ಪಾಟೀಲ್ ಅವರು ಇದಕ್ಕೆ ಒಪ್ಪಲಿಲ್ಲ. ಬಾಬಾ ಅವರ ದೇಹವನ್ನು ವಾಡಾ ಹೊರತು ಇನ್ನೆಲ್ಲಿಯೂ ಒಯ್ಯಬಾರದೆಂದು ಅವರು ಹೇಳಿದರು. ಈ ರೀತಿ ಭಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ತಲೆದೋರಿ 36 ಗಂಟೆಗಳ ಕಾಲ ಚರ್ಚೆ ಹಾಗೆಯೇ ಮುಂದುವರಿಯಿತು. ಬುಧವಾರ ಬೆಳಗಿನ ಜಾವ ಬಾಳಾ ಶ್ರೀ ಲಕ್ಷ್ಮಣ್ ಮಾಮ ಜೋಶಿ ಅವರು ಕನಸಿನಲ್ಲಿ ಕಾಣಿಸಿಕೊಂಡು ಬಾಬಾ ಅವರು ಅವರ ಕೈಯನ್ನು ಹಿಡಿದೆಳೆದು ಬೇಗ ಹೇಳು ಬಾಪು ಸಾಹೇಬ್, ನಾನು ಮೃತನಾಗಿದ್ದೇನೆ, ಪುನಃ ಬರಲಾರೆ ಎಂದು ತಿಳಿದಿದ್ದಾನೆ. ನೀನು ಈಗ ಬಂದು ನನಗೆ ಪೂಜೆ ಮತ್ತು ಕಾಕಡ ಆರತಿ ಮಾಡು ಎಂದರು. ಲಕ್ಷ್ಮಣ್ ಮಾಮ ಬಾಬಾ ಅವರ ಪರಮ ಭಕ್ತರಾಗಿದ್ದರು. ಬಾಬಾ ಅವರಲ್ಲಿ ಪೂರ್ಣ ನಂಬಿಕೆ ಇತ್ತು. ಬೆಳಗಾದ ನಂತರ ಎದ್ದು ಸ್ನಾನ ಸಂಧ್ಯಾವಂದನೆಗಳನ್ನು ಮುಗಿಸಿಕೊಂಡು ಪೂಜಾ ಸಾಮಗ್ರಿಗಳೊಡನೆ ಬಂದು ಮೌಲ್ಯಗಳ ವಿರೋಧವನ್ನು ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಮೃತದೇಹಕ್ಕೆ ಪೂಜಾ ಆರತಿ ಮಾಡಿ ಹೊರಟು ಹೋದರು. ಬಾಬಾ ಅವರ ಅಂತಿಮ ನುಡಿಯನ್ನು ಗೌರವಿಸಿ ಅವರನ್ನು ವಾಡಾದ ಮಧ್ಯದಲ್ಲಿ ಸಮಾಧಿ ಮಾಡಲು ನಿಶ್ಚಯಿಸಲಾಯಿತು. ಗುಂಡಿ ತೋಡಲು ಆರಂಭಿಸಿದರು. ಮಂಗಳವಾರ ಸಾಯಂಕಾಲ ರಾತಾದಿಂದ ಸಬ್ ಇನ್ಸ್ಪೆಕ್ಟರ್ ಮುಂತಾದವರು ಬಂದರು. ಎಲ್ಲರೂ ಈ ಸಲಹೆಗೆ ಸಮ್ಮತಿಸಿದರು.
ಮರುದಿನ ಬೆಳಿಗ್ಗೆ ಮುಂಬಯಿಯ ಅಮೀರ್ ಭಾಯಿಯವರು ಕೊಪ್ಪರ್ಗಾಂವದಿಂದ ಮಾಮಲೆದಾರರು ಬಂದರು. ಕೆಲವರು ಬಾಬಾ ಅವರ ದೇಹವನ್ನು ಹೊರಗಡೆ ಎಲ್ಲಿಯಾದರೂ ಸಮಾಧಿ ಮಾಡಬೇಕೆಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇದನ್ನು ಕಂಡ ಮಾಮಲೆದಾರರು ವಿಷಯವನ್ನು ಮತದ ನಿರ್ಣಯಕ್ಕೆ ಹಾಕಿದರು. ಬಾಬಾ ಅವರನ್ನು ವಾಡಾದಲ್ಲಿಯೇ ಸಮಾಧಿ ಮಾಡಲು ಭಕ್ತರು ಬಹುಮತದಿಂದ ನಿರ್ಣಯಿಸಿದರು. ಇದನ್ನು ಕಲೆಕ್ಟರ್ ಅವರಿಗೆ ತಿಳಿಸಬೇಕೆಂದು ಕಾಕಾ ಅವರು ಹೊರಡುವುದರಲ್ಲಿದ್ದರು. ಆದರೆ ಬಾಬಾ ಅವರ ಕೃಪೆಯಿಂದ ಅಲ್ಪಮತೀಯರ ಅಭಿಪ್ರಾಯ ಬದಲಾಯಿತು. ಎಲ್ಲರೂ ಒಮ್ಮತದಿಂದ ವಾಡಾದಲ್ಲಿ ಸಮಾಧಿ ಕಾರ್ಯ ನಡೆಯಬೇಕೆಂದು ತೀರ್ಮಾನಿಸಿದರು. ಬುಧವಾರ ಸಾಯಂಕಾಲ ಬಾಬಾ ಅವರ ಶರೀರವನ್ನು ಸಕಲ ರಾಜಮರ್ಯಾದೆಗಳಿಂದ ಮೆರವಣಿಗೆ ಮಾಡಿ ವಾಡಾಕ್ಕೆ ತಂದು ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾದ ಗರ್ಭ ಗೃಹದಲ್ಲಿ ಸಮಾಧಿ ಮಾಡಲಾಯಿತು. ನಿಜಕ್ಕೂ ಬಾಬಾ ಅವರೇ ಮುರಳೀಧರರಾಗಿ ವಾಡಾ ದೇವಾಲಯವಾಗಿ ಪವಿತ್ರ ಪೂಜಾ ಸ್ಥಳವಾಯಿತು. ಬಾಬಾ ಅವರ ಉತ್ತರ ಕ್ರಿಯೆಯನ್ನು ಬಾಳಾ ಸಾಹೇಬ್ ಬೂಟಿ ಉಪಾಸನೆ ಮತ್ತು ಜೋಗವರು ಸಾಂಗವಾಗಿ ನೆರವೇರಿಸಿದರು. ಇಟ್ಟಂಗಿ ಒಡೆಯಿತು. ಬಾಬಾ ಅವರ ಪರಲೋಕ ಯಾತ್ರೆಗೆ ಸ್ವಲ್ಪ ದಿನಗಳ ಮುಂಚೆಯೇ ಈ ಘಟನೆಯನ್ನು ಸೂಚಿಸುವ ಒಂದು ಶಕುನವಾಯಿತು. ಯಾವಾಗಲೂ ಬಾಬಾ ಅವರು ಕೈಯಿಟ್ಟು ಹೊರಗೆ ಕುಳಿತುಕೊಳ್ಳುತ್ತಿದ್ದ ಒಂದು ಇಟ್ಟಂಗಿ ಅನೇಕ ವರ್ಷಗಳಿಂದ ಮಸೀದಿಯಲ್ಲಿ ಇತ್ತು. ರಾತ್ರಿ ಅದರ ಮೇಲೆ ತಲೆಯಿಟ್ಟು ಏಕಾಂತದಲ್ಲಿ ಸ್ವಸ್ಥ ಮನದಿಂದ ಇರುತ್ತಿದ್ದರು. ಇದು ಬಹಳ ವರ್ಷಗಳಿಂದ ನಡೆಯುತ್ತಿತ್ತು. ಒಂದು ದಿನ ಬಾಬಾ ಅವರು ಮಸೀದಿಯಲ್ಲಿ ಇರಲಿಲ್ಲ. ಅಂದು ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗನು ಅದನ್ನು ಕೈಯಲ್ಲಿ ಹಿಡಿದು ಅದರ ಬುಡದಲ್ಲಿ ಕಸ ಗುಡಿಸುತ್ತಿದ್ದನು. ಆದರೆ ಅದು ದುರದೃಷ್ಟದಿಂದ ಕೈಜಾರಿ ಬಿದ್ದು ಎರಡು ಹೋಳಾಯಿತು. ಬಾಬಾ ಅವರಿಗೆ ಈ ವಿಷಯ ತಿಳಿದಾಗ ಅವರು ಕಣ್ಣೀರಿಟ್ಟು ಒಡೆದುದು ನನ್ನ ಅದೃಷ್ಟ. ಅದು ನನ್ನ ಜೀವನದ ಸಂಗಾತಿಯಾಗಿತ್ತು. ಅದರೊಡನೆ ನಾನು ಯಾವಾಗಲೂ ತಲ್ಲೀನನಾಗಿರುತ್ತಿದ್ದೆ. ಅದು ನನಗೆ ನನ್ನ ಜೀವದಷ್ಟೇ ಪ್ರಿಯವಾಗಿತ್ತು ಎಂದು ವ್ಯಥೆಪಟ್ಟುಕೊಂಡರು. ಬಾಬಾ ಅವರು ಕೇವಲ ಒಂದು ನಿರ್ಜೀವ ವಸ್ತುವಿಗೋಸ್ಕರ ಇಷ್ಟು ದುಃಖವನ್ನು ಏಕೆ ಪ್ರಕಟಿಸಿದರು ಎಂದು ಕೆಲವರು ಪ್ರಶ್ನಿಸಬಹುದು. ಅದಕ್ಕೆ ಹೇಮಾಡಪಂತರು, ಸಂತರು ಬಡವರನ್ನು ಮತ್ತು ಅಶಕ್ತರನ್ನು ರಕ್ಷಿಸುವ ಧ್ಯೇಯದಿಂದ ಅವತರಿಸುತ್ತಾರೆ. ಹೀಗೆ ಅವತರಿಸಿದಾಗ ಅವರು ಸಾಮಾನ್ಯ ಜನರೊಡನೆ ಬೆರೆತು ಅವರಂತೆಯೇ ವರ್ತಿಸುತ್ತಾರೆ. ಅಂದರೆ ಅವರು ಬಾಹ್ಯದಲ್ಲಿ ಎಲ್ಲರಂತೆ ಆಟವಾಡುತ್ತಾ ನಗುತ್ತಾ ದುಃಖಿಸುತ್ತಾ ಇರುತ್ತಾರೆ. ಆದರೆ ಅಂತರಂಗದಲ್ಲಿ ಮಾತ್ರ ತಮ್ಮ ಧ್ಯೇಯದ ಬಗ್ಗೆ ಜಾಗೃತರಾಗಿರುತ್ತಾರೆ ಎಂದು ಹೇಳಿರುತ್ತಾರೆ. 3 ದಿನಗಳ ಸಮಾಧಿ. ಇದಕ್ಕೆ 32 ವರ್ಷಗಳ ಹಿಂದೆ, ಅಂದರೆ ಸುಮಾರು 1886ರಲ್ಲಿ ಬಾಬಾ ಅವರು ತಮ್ಮ ಸೀಮಾರೇಖೆಯನ್ನು ದಾಟುವ ಪ್ರಯತ್ನ ಮಾಡಿದ್ದರು. ಮಾರ್ಗಶೀರ್ಷ ಶುದ್ಧ ಪೌರ್ಣಿಮೆಯ ದಿನ ಬಾಬಾ ಅವರು ದಮ್ಮಿನಿಂದ ನರಳುತ್ತಿದ್ದರು. ಅದನ್ನು ನಿರ್ಮೂಲಗೊಳಿಸಲು ಬಾಬಾ ಅವರು ತಮ್ಮ ಪ್ರಾಣವನ್ನೇ ಮೇಲಕ್ಕೆ ತೆಗೆದುಕೊಂಡು ಸಮಾಧಿ ಸ್ಥಿತಿಗೆ ಹೋಗಲು ನಿರ್ಧರಿಸಿದರು. ಆಗ ಅವರು ಭಗತ್ ಮಾಳಸಾಪತಿಗೆ, ನನ್ನ ದೇಹವನ್ನು 3 ದಿನಗಳ ತನಕ ಕಾಪಾಡು, ನಾನು ಮರಳಿ ಬಂದರೆ ಸರಿ, ಇಲ್ಲದಿದ್ದರೆ ಆ ಅಂಗಳದಲ್ಲಿ ಅಂತ ಕೈ ಮಾಡಿ ತೋರಿಸಿ ನನ್ನನ್ನು ಹೂಳಿಬಿಡು, ಅದಕ್ಕೋಸ್ಕರ ಗುರುತಿಗೋಸ್ಕರ ಅಲ್ಲಿ 2 ಧ್ವಜಗಳನ್ನು ನೆಡು ಎಂದು ಹೇಳಿ ರಾತ್ರಿ 10 ಗಂಟೆಗೆ ನಿಸ್ತೇಜರಾಗಿ ಬಿದ್ದರು. ಅವರ ಪ್ರಾಣವು ಶರೀರವನ್ನು ಬಿಟ್ಟು ಹೋದಂತೆ ಕಂಡುಬಂದಿತು. ಎಲ್ಲ ಜನರು ಬಾಬಾ ಅವರು ತೋರಿಸಿದ ಜಾಗದಲ್ಲಿ ಅವರ ಶರೀರವನ್ನು ಹೂಳಲು ನಿರ್ಧರಿಸಿದರು. ಆದರೆ ಮಾಳಸಾಪತಿಯವರು ಅದನ್ನು ತಡೆದರು. ಬಾಬಾ ಅವರನ್ನು ತೊಡೆಯ ಮೇಲಿರಿಸಿಕೊಂಡು 3 ದಿನ ಕಾಯ್ದರು. 3 ದಿನಗಳು ಕಳೆದವು. ನಂತರ ಬೆಳಿಗ್ಗೆ 3 ಗಂಟೆ ಹೊತ್ತಿಗೆ ಬಾಬಾ ಅವರಿಗೆ ಜೀವಕಳೆ ಬಂದಿತು. ಉಸಿರಾಟ ಆರಂಭವಾಯಿತು. ಕಣ್ಣು ತೆರೆದು ಎಚ್ಚರವಾಗಿ ಯಥಾಸ್ಥಿತಿಗೆ ಬಂದರು. ಇದರಿಂದ ಬಾಬಾ ಅವರು 1.5 ಅಡಿ ದೇಹದಲ್ಲಿ ಜೀವಿಸಿ ನಂತರ ಅದನ್ನು ತ್ಯಜಿಸಿ ಹೊರಟು ಹೋದರೆ ಅಥವಾ ಜೀವಾತ್ಮದಲ್ಲಿ ಜಾಗೃತರಾಗಿದ್ದರೆ ಎಂಬುದನ್ನು ನಾವು ಊಹಿಸಬಹುದು. ಈ ದೇಹವು ನಶ್ವರವಾದದ್ದು, ಕ್ಷಣಿಕವಾದದ್ದು. ಆದರೆ ಅಂತರಂಗದಲ್ಲಿ ಆತ್ಮವು ಅಮರವಾದದ್ದು. ಈ ಶುದ್ಧ ಚೇತನ ಸ್ವರೂಪವೇ ಬ್ರಹ್ಮಜ್ಞಾನ. ಅದು ಇಂದ್ರಿಯಗಳ ನಿಯಾಮಕ ವಸ್ತು. ಆ ವಸ್ತುವೇ ಸಾಯಿ. ಇದು ವಿಶ್ವದ ಚರಾಚರಗಳನ್ನೆಲ್ಲವನ್ನೂ ವ್ಯಾಪಿಸಿದೆ. ಇದಿಲ್ಲದ ಸ್ಥಳವಿಲ್ಲ. ನಮ್ಮ ಧ್ಯೇಯವನ್ನು ಸಾಧಿಸಲು ಅದರ ಸಲುವಾಗಿ ದೇಹವನ್ನು ಧರಿಸಿ ಅದನ್ನು ಸಾಧಿಸಿದ ನಂತರ ದೇಹವನ್ನು ಬಿಸುಟಿ ಬಾಬಾ ಅನಂತರಾದರು. ಬಾಬಾ ಅವರು ನಿತ್ಯರು. ಅವರ ಮರಣವು ಕೇವಲ ಬಾಹ್ಯ ಸ್ವರೂಪವಾದದ್ದು. ಆದರೆ ನಿಜವಾಗಿಯೂ ಸಕಲ ಚರಾಚರಗಳಲ್ಲಿ ಅವರ ಆತ್ಮವು ವ್ಯಾಪಿಸಿ ಅವುಗಳ ನಿಯಾಮಕರಾಗಿರುತ್ತಾರೆ ಬಾಬಾ. ಸಂತರಿಗೆ ಪೂರ್ಣ ಶರಣಾಗತರಾಗಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವ ಭಕ್ತರಿಗೆ ಇದರ ಅರಿವಾಗುತ್ತದೆ. ನಮಗೆ ಈಗ ಬಾಬಾ ಅವರನ್ನು ಪ್ರತ್ಯಕ್ಷ ನೋಡಲಾರದೇ ಇದ್ದರೂ ಸಹ ಶಿರಡಿಗೆ ಹೋದರೆ ಅವರ ಸುಂದರವಾದ ಚಿತ್ರವನ್ನು ಮಸೀದಿಯಲ್ಲಿ ಕಾಣಬಹುದು. ಇದನ್ನು ಬಾಬಾ ಅವರ ಪರಮ ಭಕ್ತರಾದ ಪ್ರಸಿದ್ಧ ಚಿತ್ರಕಾರ ಶ್ರೀ ಶ್ಯಾಮರಾವ್ ಜೈಕರ್ ಅವರು ಚಿತ್ರಿಸಿರುತ್ತಾರೆ. ನಿಜವಾದ ಭಕ್ತರಿಗೆ ಈ ಚಿತ್ರವನ್ನು ನೋಡಿದರೆ ಬಾಬಾ ಅವರ ದರ್ಶನವಾದಂತೆಯೇ ತೋರುತ್ತದೆ. ಈಗ ಅಮೃತಶಿಲೆಯ ಸುಂದರ ಮೂರ್ತಿ ಸಮಾಧಿ ಮಂದಿರದಲ್ಲಿ ರಾರಾಜಿಸುತ್ತಿದೆ.
ಈಗ ಬಾಬಾ ಅವರು ಶರೀರವಿಲ್ಲದಿದ್ದರೂ ಸಹ ಸಜೀವವಾಗಿ ವಾಸವಾಗಿದ್ದಾರೆ. ಎಂದಿನಂತೆ ಈಗಲೂ ಅವರು ಭಕ್ತರ ಯೋಗಕ್ಷೇಮವನ್ನು ಚಿಂತಿಸುತ್ತಾ ಅವರಿಗೆ ತಮ್ಮ ಕಾರ್ಯದಲ್ಲಿ ಸಹಾಯವೆಸಗುತ್ತಿದ್ದಾರೆ. ಸಂತರಿಗೆ ಸಾವಿಲ್ಲ, ಅವರು ಸಾಮಾನ್ಯ ಮಾನವರಂತೆ ಕಂಡರೂ ನಿಜವಾಗಿಯೂ ಅವರು ದೇವರ ಅವತಾರ ಸ್ವರೂಪರು. ಜೋಗ್ ಅವರ ಸನ್ಯಾಸ. ಬಾಪು ಸಾಹೇಬ್ ಜೋಗ್ ಅವರ ಸನ್ಯಾಸವನ್ನು ವರ್ಣಿಸಿ ಹೇಮಾಡ ಪಂತ ಈ ಅಧ್ಯಾಯವನ್ನು ಮುಗಿಸುತ್ತಾರೆ. ಭಕ್ತ ಬಾಪು ಸಾಹೇಬ್ ಜೋಗ್ ಅವರು ಪುಣೆಯ ಪ್ರಸಿದ್ಧ ವ್ಯಾಪಾರಿಗಳಾದ ವಿಷ್ಣುಬುವಾ ಜೋಗ್ ಅವರ ಚಿಕ್ಕಪ್ಪನವರು. ಅವರು 1909ರಲ್ಲಿ ಸರ್ಕಾರಿ ಹುದ್ದೆಯಿಂದ ನಿವೃತ್ತವಾದ ನಂತರ ತಮ್ಮ ಪತ್ನಿಯೊಡನೆ ಶಿರಡಿಗೆ ಬಂದು ನೆಲೆಸಿದರು. ಅವರಿಗೆ ಸಂತಾನ ಪ್ರಾಪ್ತಿ ಇರಲಿಲ್ಲ. ಜೋಗ ದಂಪತಿಗಳು ಬಾಬಾ ಅವರನ್ನು ಭಕ್ತಿಯಿಂದ ಪೂಜಿಸುತ್ತಾ ಕಾಲ ಕಳೆಯುತ್ತಿದ್ದರು. ಮೇಘಾ ಅವರ ಮರಣದ ನಂತರ ಬಾಪು ಅವರೇ ಬಾಬಾ ಅವರಿಗೆ ಮಸೀದಿಯಲ್ಲಿ ಆರತಿ ಮುಂತಾದವುಗಳನ್ನು ಮಾಡುತ್ತಿದ್ದರು. ಇದು ಅವರ ಸಮಾಧಿ ಆಗುವ ತನಕ ನಡೆಯಿತು. ಜ್ಞಾನೇಶ್ವರಿ ಮತ್ತು ಏಕನಾಥ ಭಾಗವತವನ್ನು ಓದಿ ಅದರ ಅರ್ಥ ವಿವರಿಸುವ ಕೆಲಸವೂ ಇವರ ಪಾಲಿಗೆ ಬಂದಿತು. ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ಜೋಗ್ ಅವರು ಬಾಬಾ ಅವರನ್ನು ಕುರಿತು, ನಾನು ನಿಮ್ಮಲ್ಲಿ ಬಹಳ ದೇವಸಗಳಿಂದ ಸೇವೆ ಮಾಡುತ್ತಿದ್ದೇನೆ, ಆದರೂ ನನ್ನ ಆತ್ಮಕ್ಕೆ ಶಾಂತಿ ಇಲ್ಲ. ಸಂತರ ಸಂಪರ್ಕದಿಂದಲೂ ಸಹ ನನ್ನ ಸ್ಥಿತಿ ಉತ್ತಮಗೊಂಡಿಲ್ಲ. ನೀವು ಬಾಬಾ ನನ್ನನ್ನು ಯಾವಾಗ ಆಶೀರ್ವದಿಸುತ್ತೀರಿ ಎಂದು ಕೇಳಲು ಬಾಬಾ ಅವರು, ಸ್ವಲ್ಪ ಕಾಲದಲ್ಲಿಯೇ ನಿನ್ನ ಕರ್ಮವು ಸವೆಯುವುದು, ನಿನ್ನ ಪಾಪಗಳು ಸುಟ್ಟು ಬೂದಿಯಾಗುವವು, ಆಗ ನಿನ್ನನ್ನು ಆಶೀರ್ವದಿಸುತ್ತೇನೆ. ನೀನು ಆಗ ಹರೀಶ್ ಷಡ್ವರ್ಗಗಳಿಂದ ಮುಕ್ತನಾಗುವೆ. ಅಂದು ಸನ್ಯಾಸವನ್ನು ಸ್ವೀಕರಿಸು ಮತ್ತು ದೇವರ ಸೇವೆ ಮಾಡು ಎಂದು ಉತ್ತರಿಸಿದರು. ಕೆಲವು ದಿನಗಳ ನಂತರ ಬಾಬಾ ಅವರ ಮಾತುಗಳು ನಿಜವಾದವು. ಅವರ ಪತ್ನಿಯು ಮೃತಳಾದಳು. ಅವರಿಗೆ ಮಮತೆಯು ದೂರವಾಯಿತು. ಆದುದರಿಂದ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ತಮ್ಮ ಜೀವನದ ಗುರಿಯನ್ನು ಬಾಪು ಸಾಹೇಬ್ ಸಾಧಿಸಿದರು. ಬಾಬಾ ಅವರ ಅದ್ಭುತ ವಚನಗಳು, ಯಾರು ನನ್ನನ್ನು ಪ್ರೀತಿಯಿಂದ ನೋಡ ಬಯಸುತ್ತಾರೆಯೋ ಅವರು ನನ್ನನ್ನು ಸದಾ ಕಾಣುತ್ತಾರೆ. ನಾನಿಲ್ಲದ ಜಗತ್ತು ಅವರಿಗೆ ಶೂನ್ಯವಾಗಿ ಕಾಣುತ್ತದೆ. ಅವರು ನನ್ನ ಲೀಲೆಗಳ ವಿನಃ ಬೇರೆಯದನ್ನು ಹೇಳ ಬಯಸುವುದಿಲ್ಲ. ಅವರು ನಿರಂತರವಾಗಿ ಯಾವಾಗಲೂ ನನ್ನನ್ನೇ ಧ್ಯಾನಿಸುತ್ತಾ ಯಾವಾಗಲೂ ನನ್ನ ನಾಮವನ್ನೇ ಉಚ್ಚರಿಸುತ್ತಾರೆ. ಯಾರು ನನ್ನಲ್ಲಿ ಪೂರ್ಣ ಶರಣಾಗತಿಯನ್ನು ಹೊಂದಿ ನನ್ನನ್ನೇ ಸ್ಮರಿಸುತ್ತಾರೆಯೋ ನಾನು ಅವರಿಗೆ ಚಿರಋಣಿ. ಅವರಿಗೆ ಮುಕ್ತಿಯನ್ನು ದೊರಕಿಸಿಕೊಟ್ಟು ನಾನು ಋಣಮುಕ್ತನಾಗುವೆ. ಯಾರು ನನ್ನನ್ನು ಸದಾ ಧ್ಯಾನಿಸುತ್ತಾ ನನಗೆ ಮೊದಲು ಅರ್ಪಿಸದೆ ತಾವು ಏನನ್ನೂ ಸ್ವೀಕರಿಸುವುದಿಲ್ಲವೋ ಅಂಥವರ ಅಧೀನನು ನಾನು. ಯಾರು ನನ್ನನ್ನು ಅವಲಂಬಿಸಿರುವರೋ ಅವರು ನದಿಯ ಸಮುದ್ರವನ್ನು ಸೇರಿ ಅದರೊಡನೆ ಐಕ್ಯವಾಗುವಂತೆ ನನ್ನಲ್ಲಿ ಸೇರಿ ಐಕ್ಯವಾಗುತ್ತಾರೆ. ನೀವು ನಿಮ್ಮ ಅಹಂಕಾರ ಅಹಂಭಾವಗಳನ್ನು ತ್ಯಜಿಸಿ ನನಗೆ ಶರಣಾಗತರಾಗಿ ಎಂದು ಬಾಬಾ ಅವರು ಮಸೀದಿಯಲ್ಲಿ ಆಗಾಗ್ಗೆ ನುಡಿಯುತ್ತಿದ್ದರು. ನಾನು ಯಾರು? ಬಾಬಾ ಅವರು ಅನೇಕ ಸಾರೆ ನಾನು ಯಾರು ಎಂದು ಕೇಳುತ್ತಿದ್ದರು. ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಯೂ ಹೋಗಬೇಕಾಗಿಲ್ಲ. ನಿಮ್ಮಲ್ಲಿಯೂ ಮತ್ತು ಚರಾಚರಗಳಲ್ಲಿಯೂ ಒಂದು ಆತ್ಮವಿದೆ, ಅದೇ ನಾನು. ಇದನ್ನು ತಿಳಿದು ನನ್ನನ್ನು ನಿಮ್ಮ ಅಂತರಂಗದಲ್ಲಿ ರಕ್ಷಿಸಿರಿ ಮತ್ತು ಸಕಲ ಚರಾಚರಗಳಲ್ಲಿಯೂ ನನ್ನನ್ನು ನೋಡಿರಿ. ಇದನ್ನು ನೀವು ಮನನ ಮಾಡಿದರೆ ಸರ್ವಜ್ಞತ್ವವನ್ನು ಅರಿತು ನನ್ನಲ್ಲಿ ಲೀನವಾಗುತ್ತೀರಿ ಎಂದು ಬಾಬಾ ಹೇಳಿರುತ್ತಾರೆ. ಆದುದರಿಂದ ಹೇಮಾಡ ಪಂತರು ಅಚಕರಿಗೆ ನಮಸ್ಕರಿಸಿ ಎಲ್ಲ ದೇವರನ್ನು, ಸಂತರನ್ನು, ಭಕ್ತರನ್ನು ಪ್ರೀತಿಸಿ ಗೌರವಿಸಬೇಕೆಂದು ಬೇಡಿಕೊಂಡಿರುತ್ತಾರೆ. ಯಾರು ಇತರರನ್ನು ಆಕ್ಷೇಪಿಸಿ ನಿಂದಿಸುತ್ತಾರೆಯೋ ಅಂಥವರು ನನ್ನ ಹೃದಯವನ್ನು ಚುಚ್ಚಿದಂತೆ ನನ್ನನ್ನು ಗಾಯಪಡಿಸುತ್ತಾರೆ. ಆದರೆ ಯಾರು ತಾಳ್ಮೆಯಿಂದ ಇರುತ್ತಾರೆಯೋ ಅವರು ನನ್ನ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ಬಾಬಾ ಅವರು ಅನೇಕ ಸಲ ಹೇಳಿದ್ದಾರೆ. ಈ ರೀತಿ ಬಾಬಾ ಅವರು ಸಕಲ ಚರಾಚರಗಳಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡುತ್ತಿದ್ದಾರೆ. ಎಲ್ಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣುವುದೇ ಅವರ ಧ್ಯೇಯವಾಗಿತ್ತು. ಅವರಿಗೆ ಬೇರಾವುದೂ ಬೇಕಿರಲಿಲ್ಲ. ಇಂತಹ ಅಮೃತವಾಣಿಯು ಯಾವಾಗಲೂ ಅವರಿಂದ ಬರುತ್ತಿತ್ತು. ಯಾರು ಬಾಬಾ ಅವರ ಕೀರ್ತಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಹಾಡುತ್ತಾರೆಯೋ ಅಥವಾ ಯಾರು ಅವುಗಳನ್ನು ನಿರಂತರವಾದ ಭಕ್ತಿಯಿಂದ ಕೇಳುತ್ತಾರೆಯೋ ಅಂಥವರು ಬಾಬಾ ಅವರಲ್ಲಿ ಐಕ್ಯವಾಗುತ್ತಾರೆ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತ್ರೆಯ 43 ಹಾಗೂ 44ನೇ ಅಧ್ಯಾಯವು ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.